ಎಂಎಲ್ಸಿ ಸಿ ಸ್ಥಾನದಿಂದ ಸೂರಜ್ ರೇವಣ್ಣ ಅವರನ್ನ ಅನರ್ಹಗೊಳಿಸಬೇಕು ಅಂತೇಳಿ ವಕೀಲರೊಬ್ಬರು ಅರ್ಜಿಯನ್ನ ಸಲ್ಲಿಕೆ ಮಾಡಿ ಈ ಅರ್ಜಿಯನ್ನ ವಜಾ ಮಾಡಿದೆ ಕೋರ್ಟ್ ಈ ಮೂಲಕ ಎಂಎಲ್ಸಿ ಸಿ ಸೂರಜ್ ರೇವಣ್ಣ ಅವರಿಗೆ ಬಿಗ್ ರಿಲೀಫ್ ಕೊಟ್ಟಿದೆ ಎಂಎಲ್ಸಿ ಸಿ ಸ್ಥಾನದಿಂದ ಅನರ್ಹಗೊಳಿಸುವಂತೆ ಸಲ್ಲಿಸಿದಂತಹ ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿದೆ ಅರ್ಜಿಯನ್ನ ವಜಾಗೊಳಿಸಿದೆ ಹೈಕೋರ್ಟ್ ನ್ಯಾಯಮೂರ್ತಿಗಳಾದಂತಹ ಎಂ ನಾಗಪ್ರಸನ್ನ ಪೀಠ ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮ ನಡೆಸಿದಂತಹ ಆರೋಪ ಸೂರಜ್ ರೇವಣ್ಣ ಅವರ ಮೇಲಿತ್ತು ಸೂರಜ್ ವಿರುದ್ಧ ಅರ್ಜಿ ಸಲ್ಲಿಸಿದ್ರು ದೂರುದಾರ ವಕೀಲ ದೇವರಾಜಗೌಡ ದೇವರಾಜೇಗೌಡ ಅರ್ಜಿಯನ್ನು ವಜಾಗೊಳಿಸಿ ಹೈಕೋರ್ಟ್ ಮಹತ್ವದ ಆದೇಶವನ್ನು ಕೊಟ್ಟಿದೆ ಈ ಮೂಲಕ ಎಂಎಲ್ ಸಿ ಸೂರಜ್ ರೇವಣ್ಣ ಅವರಿಗೆ ಬಿಗ್ ರಿಲೀಫ್ ಅನ್ನು ಕೊಟ್ಟಿರುವಂತದ್ದು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಮರದಲ್ಲಿ ಹಾಸನ ಕ್ಷೇತ್ರದಲ್ಲಿ ಅಕ್ರಮವನ್ನು ಎಸಗಲಾಗಿತ್ತು ಅನ್ನುವಂತಹ ಆರೋಪವನ್ನ ಎಂ ಎಲ್ ಸಿ ಸೂರಜ್ ರೇವಣ್ಣ ಅವರು ಎದುರಿಸ್ತಾ ಇದ್ರು ಈಗಾಗಲೇ ಕೋರ್ಟ್ ಅವರಿಗೆ ನೋಟಿಸ್ ಅನ್ನು ಕೂಡ ಕೊಟ್ಟಿತ್ತು ಇದೇ ಪ್ರಕರಣದಲ್ಲಿ ರೇವಣ್ಣ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟಿತ್ತು ಸಂಸದ ಪ್ರಜ್ವಲ್ ರೇವಣ್ಣ ಅವರ ಸ್ಥಾನವನ್ನು ಅಸಿಂಧುಗೊಳಿಸಿ ಆದೇಶವನ್ನು ಹೊರಡಿಸಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಕೀಲ ದೇವರಾಜೇಗೌಡ್ರು ಒಂದು ಅರ್ಜಿಯನ್ನು ಸಲ್ಲಿಸಿದ್ರು ಎಲ್ ಸಿ ಸೂರಜ್ ರೇವಣ್ಣ ಅವರ ಸ್ಥಾನವನ್ನು ಅನರ್ಹಗೊಳಿಸಬೇಕು ಅಂತ ಹೇಳಿ ಇದೇ ವಿಚಾರಕ್ಕೆ ಈಗ ಹೈಕೋರ್ಟ್ ಮಹತ್ವದ ಆದೇಶವನ್ನು ಕೊಟ್ಟಿದೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮುರಳೀಧರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮುರಳಿ ಎಂ ಎಲ್ ಸಿ ಸೂರಜ್ ರೇವಣ್ಣ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿರುವಂತಹದ್ದು ಈ ಪ್ರಕರಣದ ಹಿನ್ನೆಲೆ ಮತ್ತು ಯಾವ ರೀತಿಯ ರಿಲೀಫ್ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ ಪ್ರಮ್ ಏನಂದ್ರೆ ಪ್ರಮುಖವಾಗಿ ವಕೀಲ ದೇವರಾಜೇಗೌಡ ಅವರು ಇದನ್ನ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ರು ಹೈಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ಕೂಡ ನಡೀತಾ ಇತ್ತು ಅಂದ್ರೆ ಅವರ ಪ್ರಯರ್ ಏನಿತ್ತು ಅಂದ್ರೆ ಒಂದು ಅಂಶಗಳೇನಿತ್ತು ಅಂದ್ರೆ ಸುರಜ್ ರೇವಣ್ಣ ಅವರು ತಮ್ಮ ಆಸ್ತಿ ವಿವರಗಳನ್ನ ಸರಿಯಾಗಿ ತಮ್ಮ ಪ್ರಮಾಣ ಪತ್ರದಲ್ಲಿ ಸಲ್ಲಿಕೆಯನ್ನ ಮಾಡಿಲ್ಲ ಅಂದ್ರೆ ಎಂ ಎಲ್ ಸಿ ಚುನಾವಣೆಯನ್ನ ಸ್ಪರ್ಧೆ ಮಾಡೋ ಸಂದರ್ಭದಲ್ಲಿ ಸರಿಯಾದ ಮಾಹಿತಿಗಳನ್ನ ಸಲ್ಲಿಕೆಯನ್ನ ಮಾಡಿಲ್ಲ ಜೊತೆಗೆ ಅವರು ಮದುವೆಯಾಗಿರುವಂತಹ ವಿಚಾರವನ್ನು ಕೂಡ ಮುಚ್ಚಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಆರೋಪಗಳನ್ನ ಮಾಡಿದ್ರು ಜೊತೆಗೆ ಅವರ ಸಹೋದರ ಪ್ರಜ್ವಲ್ ರೇವಣ್ಣ ಅವರು ಸಂಸದ ಸ್ಥಾನಕ್ಕೆ ಗೆ ನಿಂತಿದ್ರು ಗೆ ನಿಂತಿದ ಸಂದರ್ಭದಲ್ಲಿ ಅಲ್ಲೊಂದಷ್ಟು ಚುನಾವಣಾ ಅಕ್ರಮಗಳಾಗಿತ್ತು ಆ ಅಕ್ರಮಗಳಲ್ಲಿ ಇವರು ಮತ್ತು ಎಚ್ ಡಿ ರೇವಣ್ಣ ಅವರು ಅಂದ್ರೆ ಸೂರಜ್ ರೇವಣ್ಣ ಮತ್ತು ಎಚ್ ಡಿ ದೇವಣ್ಣ ಇಬ್ರು ಕೂಡ ಭಾಗಿಯಾಗಿದ್ರು ಅಂತ ಹೇಳಿ ಒಂದಷ್ಟು ಆರೋಪಗಳನ್ನ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂತೆ ಪೂರಕ ದಾಖಲೆಗಳನ್ನು ಕೂಡ ಪ್ರೊಡ್ಯೂಸ್ ಅನ್ನ ಮಾಡಿದ್ರು ಅಂದ್ರೆ ಸುದೀರ್ಘವಾದ ವಾದ ಮತ್ತು ಪ್ರತಿವಾದವನ್ನು ಆಲಿಸಿದಂತ ಹೈಕೋರ್ಟ್ ಇವತ್ತು ಏನು ದೇವರಾಜೇಗೌಡ ಅವರು ಸಲ್ಲಿಕೆ ಮಾಡಿದಂತ ಅರ್ಜಿಯನ್ನ ವಜಾವನ್ನ ಮಾಡಿದಂತದ್ದು ಮತ್ತೆ ಸೂರಜ್ ರೇವಣ್ಣ ಅವರಿಗೆ ಒಂದ್ ರೀತಿಯಲ್ಲಿ ಬಿಗ್ ರಿಲೀಫ್ ಅನ್ನ ಕೊಟ್ಟಿರುವಂತದ್ದು ಯಾಕಂದ್ರೆ ಇದೇ ಆ ದೇವರಾಜೇಗೌಡ ಅವರು ಅವರ ರ ಪ್ರಜ್ವಲ್ ರೇವಣ್ಣ ಅವರ ಸಂಸದ ಸ್ಥಾನವನ್ನು ಪ್ರಶ್ನೆ ಮಾಡಿದ್ರು ಅಲ್ಲಿ ಏನು ಈ ವಿಚಾರಗಳಿತ್ತು ಇದೇ ವಿಚಾರಗಳನ್ನು ಕೂಡ ಹೇಳಿದ್ರು ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರು ಕೂಡ ಸರಿಯಾದ ದಾಖಲೆಗಳನ್ನ ಕೊಟ್ಟಿಲ್ಲ ಜೊತೆಗೆ ಪ್ರಮಾಣ ಪತ್ರ ಸಲ್ಲಿಕೆ ಮಾಡಿದಾಗ ಸಾಕಷ್ಟು ಮಾಹಿತಿಗಳನ್ನ ಮತ್ತು ಆಸ್ತಿ ವಿವರಗಳನ್ನ ಮುಚ್ಚಿಟ್ಟಿದೆ ಅಂತೇಳಿ ಅದೇ ರೀತಿಯಲ್ಲಿ ಸೂರಜ್ ರೇವಣ್ಣ ಅವರು ಕೂಡ ಮುಚ್ಚಿಟ್ಟಿದ್ದಾರೆ ಅಂತ ಆರೋಪ ಮಾಡಿದ್ರು ಈಗ ಸೂರಜ್ ರೇವಣ್ಣ ಅವರ ಅರ್ಜಿ ಈಗ ಇದಾಗಿರುವಂತ ತಿರಸ್ಕೃತ ಆಗಿರುವಂತ ಅಂದ್ರೆ ದೇವರಾಜಗೌಡ ಹಾಕಿರುವಂತಹ ಅರ್ಜಿ ತಿರಸ್ಕೃತ ಆಗಿರುವಂತಹ ಈಗ ಸೂರಜ್ ರೇವಣ್ಣ ಅವರಿಗೆ ಈ ಮೂಲಕ ಬಿಗ್ ರಿಲೀಫ್ ಆಗಿರುವಂತದ್ದು ಪ್ರೇಮ್